ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂಕತ್ ವಿಜಯಪುರದಿಂದ ಐ ಆಮ್ ಅ ಮೋಟಿವೇಶನಲ್ ಸ್ಪೀಕರ್ ಕರ್ನಾಟಕ ವಿದ್ಯಾ ವಿಕಾಸ ಸಮಿತಿ ಎನ್ ಬಿ ಪಾಟೀಲ್ ಮೆಮೋರಿಯಲ್ ಪಿ ಯು ಕಾಲೇಜ್ ವಿಜಯಪುರ ಇವರ ವತಿಯಿಂದ ಹಮ್ಮಿಕೊಂಡಂತಹ ಈ ಕೊರೋನಾ ಸಂದರ್ಭದಲ್ಲಿ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಮಕ್ಕಳ ಮನೋಬಲವನ್ನು ಮೊರಾಲೆ ಕಾನ್ಫಿಡೆನ್ಸ್ ಲೆವೆಲನ್ನು ಯಾವ ರೀತಿ ನಾವು ಹೆಚ್ಚಿಸಿಕೊಳ್ಳಬೇಕು ಅವರ ಇಚ್ಛಾಶಕ್ತಿಯನ್ನು ಅವರ ಒಂದು ಅವರ ಮೇಲೆ ಇರುವಂತಹ ಒಂದು ನಂಬಿಕೆಯನ್ನು ಗಟ್ಟಿಗೊಳಿಸಬೇಕು ಬಲಪಡಿಸಬೇಕು ಅನ್ನೋ ಒಂದು ವಿಷಯದ ಮೇಲೆ ಭಾಷಣ ಸ್ಪರ್ಧೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮಂಥ ಎಲ್ಲ ಯುವಕರಿಗೆ ಎಲ್ಲ ಶಿಕ್ಷಕರಿಗೆ ಪಾಲಕರಿಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಮಕ್ಕಳ ಒಂದು ಇಚ್ಛಾಶಕ್ತಿಯನ್ನು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿಷಯದ ಮೇಲೆ ಇದಕ್ಕಾಗಿ ಧನ್ಯವಾದಗಳನ್ನು ಈ ಒಂದು ವೇದಿಕೆ ಸಲ್ಲಿಸೋದಕ್ಕಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸುತ್ತಾ ನನ್ನ ಒಂದು ಪ್ರಕಾರ ಈ ಕೊರೋನಾ ಅನ್ನೋ ಒಂದು ಕಾರ್ಮೋಡ 2019 ಕೊರೋನಾ ವೈರಸ್ ಡಿಸೀಸ್ ಏನು 2019 ಒಂದು ವುಹಾನ್ನ ಒಂದು ವೆಟ್ ಮಾರ್ಕೆಟ್ನಿಂದ ಬಂದಿದೆ ಅಂಥೇಳಿ ಅಧಿಕೃತ ಮೂಲಗಳಿಂದ ಗೊತ್ತಾಗಿದ್ದು ಸತತ ಒಂದು ವರ್ಷಗಳಿಂದ ನಾವು ತುಂಬ ಅಡಚಣೆಗಳನ್ನು ನಾವು ಕಂಡಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಗೊಂದಲಗಳನ್ನು ನಾವು ಕಂಡಿದ್ದೀವಿ. ಮಕ್ಕಳ ಆನ್ಲೈನ್ದಿಂದ ಭೌತಿಕ ಮಟ್ಟ ಕಡಿಮೆ ಆಗೋದನ್ನು ನಾವು ಕೇಳಿದ್ದೀವಿ. ಎಲ್ಲರೂ ಅಡಾಪ್ಟ್ ಆಗ್ತಾ ಇದ್ದಾರೆ ಆನ್ಲೈನ್ಗೆ. ಇಂತಹ ಒಂದು ಸಂದರ್ಭದಲ್ಲಿ ಕಷ್ಟ ನಷ್ಟಗಳು ಅನುಭವಿಸಿದರೂ ಕೂಡ ನಮ್ಮ ಮನೋಬಲವನ್ನು ನಾವು ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು. ಈ ಜಗತ್ತಿನಲ್ಲಿ ಈ ಒಂದು ಕಾರ್ಮೋಡ ಯಾವ ರೀತಿ ಬಂತು, ಎಷ್ಟು ಕೋಟ್ಯಾನುಗಟ್ಟಲೆ ಜನರಿಗೆ ಈ ಕೊರೋನಾ ವೈರಸ್ ಸೋಂಕು ತಗುಲ್ತಲ್ಲ, ಅದನ್ನೆಲ್ಲ ಸ್ಯಾಂಪಲ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ಲೆ ಹಾರ್ಡ್ಲಿ ಇಟ್ ವೇಸ್ 4-5 ಗ್ರಾಮ್ ಅಷ್ಟೇ, 4-5 ಗ್ರಾಮ್ ಆಗ್ಬೋದಷ್ಟೇ. ಇಷ್ಟು ಒಂದು ಸೂಕ್ಷ್ಮವಾದಂತಹ ಒಂದು ವೈರಸ್ಸು, ನಾವು ಇಷ್ಟೆಲ್ಲ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಾವೆಲ್ಲ ಹೇಳಿದ್ದೀವಿ. ಟುಡೇ ಸೈನ್ಸ್ ಇಸ್ ಟುಮಾರೋಸ್ ಟೆಕ್ನಾಲಜಿ ಅಂತ ನಾವು ಏನು ಹೇಳ್ತೀವಿ. ಈಗ ವ್ಯಾಕ್ಸಿನ್ಸ್ ಎಲ್ಲ ಬರ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಕಾರ್ಮೋಡ ಈ ಕೊರೋನಾ ಅಂತಂದರೆ ಒಂದು ಗಟ್ಟಿಯಾದಂತಹ ಒಂದು ಕತ್ತಲೆ, ಜೋರು ಮಳೆ, ಗುಡುಗು ಸಿಡಿಲು, ಇದು ಈ ಒಂದು ಕೊರೋನಾ ಅಂತ ನಾವು ತಿಳ್ಕೊಳ್ಳೋಣ. ಇದರ ಒಂದು ಸಂದರ್ಭ ಪ್ರೀ ಕೋವಿಡ್ಡು, ಕೋವಿಡ್ ಆಗೋಕ್ಕಿಂತ ಮುಂಚೆ ನಮ್ಮ ಜೀವನ ಶೈಲಿ ಯಾವ ರೀತಿ ಇತ್ತು, ಪ್ರೆಸೆಂಟ್ ನಾವು ಏನಿದ್ದೀವಿ, ಪೋಸ್ಟ್ ಕೋವಿಡ್ಡು, ಕೋವಿಡ್ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ, ಆದರೂ ಕೂಡ ಕೋವಿಡ್ ನಂತರದ ಬದುಕಿನ ಜೀವನ ಯಾವ ರೀತಿ ಇರುತ್ತೆ, ಈ ಶಿಕ್ಷಣ ಮೌಲ್ಯಗಳನ್ನು ನಾವು ಯಾವ ರೀತಿ ಇಲ್ಲಿ ನಾವು ವೃದ್ಧಿಸಿಕೊಳ್ಳಬೇಕು, ಆನ್ಲೈನ್ ಕ್ಲಾಸಸ್ಗೆ ನಾವು ಯಾವ ರೀತಿ ಅಡಾಪ್ಟ್ ಆಗಬೇಕು, ಮುಂದೆ ಸ್ಕಿಲ್ ಡೆವಲಪ್ಮೆಂಟ್ ಬೇಸ್ಡ್ ಕ್ಲಾಸಸ್ಸನ್ನು ನಾವು ಅಟೆಂಡ್ ಆಗಬೇಕು. ಗ್ರ್ಯಾಜುಯೇಷನ್ ನಾವು ಮಾಡ್ತೀವಿ, ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಭೌತಿಕ ಮಟ್ಟ ಕಡಿಮೆ ಆಗಿರುತ್ತೆ, ಯಾವ ರೀತಿ ನಾವು ಮಾಡಬೇಕು ಒಂದು ಎಕ್ಸಾಂಪಲ್ ನಾನು ಹೇಳಬೇಕು. ಇಂತಹ ಒಂದು ರಾತ್ರಿ ಪೂರ್ತಿ ಕತ್ತಲೆ ಆದಾಗ ನೆಕ್ಸ್ಟ್ ಡೇ ಮರುದಿನವೇ ತುಂಬ ಅತ್ಯಂತ ಪ್ರಕಾಶಮಾನವಾದಂತಹ ಸೂರ್ಯ ಬರ್ತಾನೆ. ರಾತ್ರಿ ಎಲ್ಲ ರಾತ್ರಿ ಇಡೀ ಮಳೆಯಾಗಿರುತ್ತೆ, ಆದರೆ ಅದರ ಮರುದಿನ ಯಾವ ರೀತಿ ಮಳೆಯಾಗಿರುತ್ತೆ ಅಂದರೆ ರಸ್ತೆ ಮೇಲೆ, ಬೀದಿ, ಅಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಆ ಏನು ಕೊಳಚೆ, ಏನು ಕಸ ಬಿದ್ದಿರುತ್ತೆ ಎಲ್ಲ ಹೊತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಸೂರ್ಯನೆಂಬ ಪ್ರಕಾಶ ಬರುತ್ತೆ ಅಂದರೆ ನಾವು ನಮ್ಮ ಆತ್ಮಬಲವನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ನಾವು ಕೂಡ ಈ ಕೊರೋನಾ ಜೊತೆ ಜೀವನ ಮಾಡುವುದರ ಜೊತೆಗೆ ನಮ್ಮ ಆತ್ಮಬಲವನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಒಂದು ಎಕ್ಸಾಂಪಲನ್ನು ನಾನು ಹೇಳಲೇಬೇಕು. ಒಬ್ಬ ವ್ಯಕ್ತಿ ಒಂದು ಹುಡುಗಿಗೆ, ಆ ಹುಡುಗಿಗೆ ಮಾತನಾಡ್ಲಿಕ್ಕೆ ಬರಲ್ಲ, ಅವಳು ಬರೀ ಸಿಂಬಲ್ ಮಾಡ್ತಿದ್ಲು, ಈ ರೀತಿ ಕೈ ಮಾಡಿ ತೋರಿಸೋದು ಆ ಅಂಥೇಳಿ ಸಿಂಬಲ್ ಮಾಡಿ ತೋರಿಸ್ತಿದ್ಲು. ನಾವು ಅದನ್ನು ನೋಡ್ತಾ ಇದ್ವಿ. ಆಕೆಗೆ ಎತ್ಕೊಂಡಿದ್ದ ಅವನು, ಎತ್ಕೊಂಡಾಗ ಆಕೆ ಕೈ ಮಾಡಿ ಹೇಳ್ತಾ ಇದ್ಲು, ಆತನ ನೆರಳು ಬಿದ್ದಿತ್ತು, ಆ ನೆರಳಿಗೆ ಕೈ ಮಾಡಿ ನೋಡು ನೋಡು ನಿನ್ನ ನೆರಳು ಆ ಅಂಥೇಳಿ ಆಕೆ ಡೈರೆಕ್ಷನ್ ಮಾಡ್ತಾ ಇದ್ಲು. ಅವಾಗ ಆ ವ್ಯಕ್ತಿ ಆ ನೆರಳನ್ನು ನೋಡಿ ಹಾ ಹೌದು ಹೌದು, ಆತನಿಗೆ ಫಸ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಅದಾದಮೇಲೆ ಸೂರ್ಯನ ಕಡೆ ಕೈ ಮಾಡಿದ್ಲು, ಅದಾದಮೇಲೆ ಮತ್ತೆ ನೆರಳ ಕಡೆ ಕೈ ಮಾಡಿದ್ಲು. ಈ ರೀತಿ ಒಂದು 3-4 ಸಲ ಅವಳು ಆ ರೀತಿ ಮಾಡಿದಾಗ ಅದು ನೋಡಲಿಕ್ಕೆ ನ್ಯಾಚುರಲ್ ಆಗಿತ್ತು, ಆದರೆ ಅದರಿಂದ ಒಂದು ಪಾಠವನ್ನು ನಾವು ಕಲ್ತೀವಿ. ಏನಪ್ಪ ಅಂತಂದರೆ ಈ ಸೂರ್ಯ ಅನ್ನೋದು ಪ್ರಕಾಶ, ನಮ್ಮ ಜೀವನದ ಒಂದು ಪ್ರಕಾಶ, ಈ ನಮ್ಮ ಹೊಸ ಜೀವನವನ್ನು ಕಟ್ಕೋಬೇಕು, ಇಚ್ಛಾಶಕ್ತಿಯನ್ನು ಬೆಳೆಸ್ಕೋಬೇಕು ಅನ್ನೋದು ಸೂರ್ಯ. ಯಾವಾಗ ಈ ಸೂರ್ಯನಿಗೆ ನಾವು ಮುಖ ಮಾಡಿ ನಿಲ್ತೀವಿ ಅಂದರೆ ಸೂರ್ಯನ ಕಡೆ ನಾವು ಮುಖ ಮಾಡಿ ನಾವು ನಿಲ್ತೀವಿ ಅಂದರೆ ಈ ಸೂರ್ಯ ಅಂದರೆ ನಮ್ಮ ಗೆಲುವು, ನಮ್ಮ ಒಂದು ಯಶಸ್ಸು, ನಮ್ಮ ಒಂದು ಗುರಿ.
ಯಾವಾಗ ನಮ್ಮ ಗುರಿ ಕಡೆ ನಾವು ಮುಖ ಮಾಡಿ ನಿಲ್ತೀವಿ, ಸೂರ್ಯನ ಕಡೆ ಮುಖ ಮಾಡಿ ನಿಲ್ತೀವಿ, ನಮ್ಮ ನೆರಳು, ನಮ್ಮ ನೆರಳು ಅಂದರೆ ನಮ್ಮ ಕಷ್ಟ, ಇದು ನನ್ನ ಕಡೆ ಆಗೋದೇ ಇಲ್ಲ ಅನ್ನೋ ಒಂದು ಜಿಗುಪ್ಸೆ, ಆ ನೆರಳು ನಮ್ಮ ಬೆನ್ನ ಹಿಂದ್ಗಡೆ ಬಂದು ನಿಂತಿರುತ್ತೆ. ಆದರೆ ಯಾವಾಗ ಬರೇ ನಾವು ಸೋತು ಹೋಗ್ತಾ ಇದ್ದೀವಿ, ಏನು ಓದಿದ್ರು ಅರ್ಥ ಆಗ್ತಾ ಇಲ್ಲ, ಏನು ಕ್ಲಾಸಸ್ ಅಟೆಂಡ್ ಆದರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂಥೇಳಿ ನಾವು ಕುಂದುತ್ತೀವಲ್ಲ, ಅದು ಆ ನೆರಳು. ನೀವು ಅಕಸ್ಮಾತಾಗಿ ಆ ಸೂರ್ಯ, ಆ ಜ್ಞಾನದ ಕಡೆ ನೀವು ಬೆನ್ನು ಮಾಡಿ ನಿಂತರೆ ಈ ಕಷ್ಟ ನಷ್ಟಗಳು ಅನ್ನೋ ಒಂದು ನೆರಳು ನಿಮ್ಮ ಎದುರುಗಡೆನೆ ಬಂದು ನಿಲ್ಲುತ್ತೆ, ಅದು ಆಗೋದು ಬೇಡ. ಅದಕ್ಕಾಗಿ ಜಗತ್ತಿನಲ್ಲಿ ಅತ್ಯಂತ ಮೋಸ್ಟ್ ಪವರ್ಫುಲ್ ಒಂದು ವರ್ಡ್ ಇದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಅದು ಸೆಲ್ಫ್ ಕಾನ್ಫಿಡೆನ್ಸು, ಮೋಟಿವೇಟೆಡ್ ಆಗಿರಬೇಕು, ಡೆಡಿಕೇಷನು, ಡಿಟರ್ಮಿನೇಷನು, ಸೆಲ್ಫ್ ಕಾನ್ಫಿಡೆನ್ಸು, ಹೀಗೆ ಬೇರೆ ಬೇರೆ ಪರ್ಸಿವರೆನ್ಸು, ಹಾರ್ಡ್ ವರ್ಕಿಂಗು, ಹೀಗೆ ಬೇರೆ ಬೇರೆ ವರ್ಡ್ಸ್ಗಳನ್ನು ಹೇಳ್ತಾರೆ. ಪ್ರತಿಯೊಂದು ವರ್ಡ್ಸ್ಗಳು ಕರೆಕ್ಟೇ. ನನ್ನ ಪ್ರಕಾರ ಜಗತ್ತಿನಲ್ಲಿ ಮೋಸ್ಟ್ ಪವರ್ಫುಲ್ ವರ್ಡ್ ಯಾವುದಪ್ಪ ಅಂತಂದರೆ ನೌ, NOW, ನೌ, ಇವಾಗ, ರೈಟ್ ನೌ, ಇವಾಗಲೇ ನಾನು ಮಾಡ್ತೀನಿ ಅಂತೇಳಿ. ಯಾವಾಗ ಎಕ್ಸಾಮ್ ಇನ್ನೂ ಮುಂದೆ ಇದೆ ಅಥವಾ ಇನ್ನೂ ನಾಳೆ ಆಗುತ್ತೆ, ನಾಳೆ ಮಾಡಿದ್ರೆ ಆಯಿತು ಅಂತ ನಾವು ಅಂದ್ಕೊಂಡು ಕುಂತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಸ್ಟೂಡೆಂಟ್ಸ್ ನಾವೆಲ್ಲ ಮಾಡ್ತಿರ್ತೀವಿ, ಅತ್ಯಂತ ತುಂಬ ಡೆಕೋರೇಟೆಡ್ ನಾವು ಟೈಮ್ ಟೇಬಲ್ ಹಾಕ್ತೀವಿ, ಕಲರ್ಫುಲ್ ಸ್ಕೆಚಸ್ಸನ್ನು ಮಾಡ್ತೀವಿ, 5 ಗಂಟೆಗೆ ನಾನು ಏಳಬೇಕು ಅಂತ ಅಂದ್ಕೊಂಡು ನಾವು ಒಂದು ಸಂಕಲ್ಪ ಮಾಡ್ತೀವಿ, ಒಂದು ಪ್ಲೆಜ್ ಮಾಡ್ತೀವಿ. ಆದರೆ ಯಾವಾಗ ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡೆಯುತ್ತೋ, ಅಯ್ಯೋ ಇನ್ನೊಂದು 10 ನಿಮಿಷ ಮುಕ್ಕೊಂಡ್ರೆ ಆಯಿತು. ಇಲ್ಲಿ ಏನಾಯಿತು ಅಂತಂದರೆ ಏಳಬೇಕು ಅಂಥೇಳಿ ನಾವು ಕಲರ್ಫುಲ್ ಆಗಿ ನಾವು ಟೈಮ್ ಟೇಬಲ್ ಹಾಕಿದ್ವಿ, ಅದು ಸಂಕಲ್ಪ, ಪ್ಲೆಜ್ಜು, ಒಂದು ಪ್ರಾಮಿಸು, ಅದನ್ನು ಒಂದು ಮಾತು ನಾನು ಮಾಡಲೇಬೇಕು ಅಂಥೇಳಿ. ಆದರೆ ಅಲ್ಲಿ ಪ್ರಯತ್ನ ಆಗಲಿಲ್ಲ, ನಾನು ಎದ್ದು ಮುಖ ತಕ್ಕೊಂಡು ನಾನು ವಾಕ್ ಹೋಗಿ ಬಂದು ಮತ್ತೆ ಓದ್ತೀನಿ ಅನ್ನೋ ಒಂದು ಸತತ ಪ್ರಯತ್ನ ಆಗಲಿಲ್ಲ, ಬರೇ ಸಂಕಲ್ಪ ಆಯಿತು. ಅಂದರೆ ಬರೇ ಸಂಕಲ್ಪ ಮಾಡಿದ್ರೆ ಅಷ್ಟೇ ಅಲ್ಲ, ಅದನ್ನು ನಾವು ಮಾಡಿ ತೋರಿಸ್ಬೇಕು. ನೀವು SSLC ಸ್ಟೂಡೆಂಟ್ಸ್ ಇರ್ಬೋದು, PU ಸ್ಟೂಡೆಂಟ್ಸ್ ಇರ್ಬೋದು, ಗ್ರ್ಯಾಜುಯೇಷನ್ ಇರ್ಬೋದು, ಅಥವಾ ಕಾಂಪಿಟೇಟಿವ್ ವರ್ಲ್ಡ್ಗೆ ಸ್ಪರ್ಧಾ ಜಗತ್ತಿಗೆ ಕಾಲಿಡುವವರು ಇರ್ಬೋದು, ಎಕ್ಸಾಮ್ಸ್ಗಳು, ಅವಕಾಶಗಳು ಮತ್ತು ಎಕ್ಸಾಮ್ಸ್ಗಳು ಹೇಳಿ ಕೇಳಿ ಬರೋದಿಲ್ಲ. ಕಳ್ಳರು ಮನೆಗೆ ನಾವು ಬರ್ತಾ ಇದ್ದೀವಿ ಅಂಥೇಳಿ ದರೋಡ ಮಾಡೋಕ್ಕಂಥೇಳಿ ಹೇಳಿ ಬರೋದಿಲ್ಲ. ಅದಕ್ಕಾಗಿ ಎಕ್ಸಾಮ್ಸ್ ಯಾವಾಗೇ ಇರಲಿ ನಾವು ತಯಾರಿಯಲ್ಲಿರಬೇಕು. ಮನೆಯಲ್ಲಿ ಪಾಲಕರು ಓದು 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 ಅಂತ ಅವ್ರು ಅನ್ನಕ್ಕೆ ಹೋಗ್ಬಾರ್ದು, ಅದಕ್ಕಿಂತ ಮುಂಚೆ ನೀವು ತಯಾರಿಯಲ್ಲಿ ಇರಬೇಕು. ಅವಕಾಶಗಳು ತಟ್ಟೆಯಲ್ಲಿ ಬಂದು ಕುಂದ್ರಲ್ಲ ಸ್ನೇಹಿತರೆ, ವಿದ್ಯಾರ್ಥಿಗಳು ಇದನ್ನು ಗಮನ ಕೊಡಬೇಕು. ಅಬ್ದುಲ್ ಕಲಾಂ ಅವರಿಗೆ, KR ನಾರಾಯಣ್ ಅವರಿಗೆ, ಬಿಲ್ ಗೇಟ್ಸ್ಗೆ, ವಾರನ್ ಬಫೆಟ್ಗೆ, ಕ್ರಿಸ್ ಬೆಜಾಸ್ಗೆ, ಅತ್ಯಂತ ಶ್ರೇಷ್ಠ ಆಟಗಾರರಿಗೆ, ಎಷ್ಟು ಜನ ಅದ್ಭುತ ಸಾಧಕರಾಗಿದ್ದಾರೆ, ಅವರು ಯಾರಿಗೂ ತಟ್ಟೆಯಲ್ಲಿ ಅವಕಾಶ ಬಂದು ನಿಂದಿರಲಿಲ್ಲ. ಒಬ್ಬ ಚಾರ್ಲ್ಸ್ ಗುಡಿಯರನ್ನು ನಾವು ನೆನೆಸ್ಕೋಬೇಕು, ಒಬ್ಬ OJ ಸಿಂಪ್ಸನನ್ನು ನಾವು ನೆನೆಸ್ಕೋಬೇಕು, ಒಬ್ಬಳು ಅರುಣಿಮಾ ಸಿನ್ಹಾನನ್ನು ನಾವು ನೆನೆಸ್ಕೋಬೇಕು. ಎಂಥ ಕಷ್ಟ ಕಾಲ, ಅಸಾಧ್ಯವಾದಂಥ ಕಷ್ಟದಲ್ಲಿಯೂ ಕೂಡ ಆ ಚಿಗುರು ಒಡೆದು ಆ ಮೊಳಕೆ ಒಡೆಯೋದನ್ನು ಹೇಗೆ ಹುಲ್ಲು ಕಡ್ಡಿ ಮರ್ತಿಲ್ವೋ, ಹಾಗೆ ಕೂಡ ಎಂಥ ಸಂದರ್ಭದಲ್ಲಿಯೂ ಕೂಡ ನಾವು ನಮ್ಮಲ್ಲಿರುವಂತಹ ಒಂದು ಮೋಟಿವೇಶನನ್ನು, ವಿಲ್ ಪವರನ್ನು ಹೊರಗಡೆ ತೆಗಿಬೇಕು, ಅದೇ ಒಂದು ಇಚ್ಛಾಶಕ್ತಿಯನ್ನು ನಾವು ಬಲಪಡಿಸಬೇಕು. ಈ ಒಂದು ವಿಡಿಯೋದ ಒಂದು ಮೂಲಕ ಎಲ್ಲ ಪಾಲಕರಿಗೆ ಮತ್ತು ಶಿಕ್ಷಕರಿಗೂ ಕೂಡ ಮಕ್ಕಳನ್ನು ಬಲಪಡಿಸುವಂಥ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ನೀನು ಯಾರು, ನಿನ್ನಲ್ಲಿರುವಂಥ ಸ್ಕಿಲ್ ಡೆವಲಪ್ಮೆಂಟು, ನಿನ್ನಲ್ಲಿರುವಂಥ ಗಾಡ್ ಗಿಫ್ಟ್ ಏನು, ಇವರ ಗುಡ್ ಬಾಯ್, ಇವರ ಗುಡ್ ಗರ್ಲ್ ಅಂತ ನೀವು ಏನು ಅವರಿಗೆ ಪ್ರೇರಣೆಯನ್ನು ಮಾಡ್ತೀರಿ, ಆವಾಗ ನನ್ನಲ್ಲಿಯೂ ಒಂದು ಅದ್ಭುತ ಸಾಧಕ ಆಗಬೇಕು, ನನ್ನ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಸಾಧನೆ ನಾನು ಮಾಡಬೇಕು ಅಂತೇಳಿ ಮಕ್ಕಳಲ್ಲಿ ಬರುತ್ತೆ. ಯಾವಾಗ ನಾವು ನಿನ್ನಿಂದ ಏನೂ ಆಗಲ್ಲ, ನನಗೆ ಗೊತ್ತಿತ್ತು ನಿನಗೆ 60% ಅಷ್ಟೇ ಬೀಳುತ್ತೆ ಅಂತೇಳಿ ನಾವು ಯಾವಾಗ ನಿಮ್ಮ ಮಕ್ಕಳ ಮುಂದೆ ಅಥವಾ ವಿದ್ಯಾರ್ಥಿಗಳ ಮುಂದೆ ಇನ್ನೊಬ್ಬ ಬೇರೆ ಮಕ್ಕಳನ್ನು ನಾವು ಕಂಪ್ಯಾರಿಸನ್ ಮಾಡಿದ್ರೆ ಮಕ್ಕಳು ಸ್ಕಿಲ್ ಡೆವಲಪ್ಮೆಂಟನ್ನು ಸಾಧಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದು ನನ್ನ ಒಂದು ಒಪಿನಿಯನ್ನು. ಈ ರೀತಿ ಹಲವಾರು ವೇದಿಕೆಗಳನ್ನು NB ಪಾಟೀಲ್ ಮೆಮೋರಿಯಲ್ PU ಕಾಲೇಜ್ದವರು ಮಾಡ್ತಾ ಇದ್ದಾರೆ, ಫ್ರೂಟ್ಫುಲ್ ರಿಸಲ್ಟ್ಸ್ಗಳನ್ನು ಕೂಡ ಅವರು ತಗೊಂಡ್ಬರ್ತಾ ಇದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಶೋ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.